ಶನಿವಾರ ಭಾನುವಾರ ಆದರೆ ಅಲ್ಲಿ ನಮ್ಮದು ಬಸನಗುಡಿಯಲ್ಲಿ ಇದ್ದಿದ್ದೆ ನಾವು, ಶಾಂತಿ ಥಿಯೇಟ್ರ್. ಸ್ಕೂಲ್ ಹೋಗ್ಬೇಕಾದ್ರೆ ಶಾಂತಿ ಥಿಯೇಟ್ರ್ ಮುಂದೆನೇ ಹೋಗ್ಬೇಕು, ತಿರ್ಗಾ ಬರಬೇಕಾದ್ರೆ ಶಾಂತಿ ಥಿಯೇಟ್ರ್ ಮುಂದೆನೇ ಬರಬೇಕು. ಅಲ್ಲಿ ಹೋಗ್ತಾ ನೋಡ್ಕೊಂಡು ಹೋಗಿ ಥಿಯೇಟ್ರನ್ನ, ತಿರ್ಗಾ ಹೋಗ್ತಾ ನೋಡ್ಕೊಂಡು ಬರೋದು. ಆ ಥಿಯೇಟ್ರಲ್ಲಿ ಅಣ್ಣವ್ರ ಸಿನಿಮಾಗಳು ಜಾಸ್ತಿ ಹಾಕೋರು ಅವಾಗ. ಸೊ ನಾನು ಅವಾಗಿಂದ ಅಣ್ಣವ್ರ ಫ್ಯಾನ್, ದೊಡ್ಡ ಫ್ಯಾನ್ ಬಿಡಿ. ಎಲ್ಲ ಸಿನಿಮಾ ನೋಡ್ತಿದ್ರಿ? ಆಲ್ ಸಿನಿಮಾ, ಎಲ್ಲ ಸಿನಿಮಾ ಅಣ್ಣವ್ರ ಸಿನಿಮಾಗಳು ನೋಡ್ಕೊಂಡೆ ಬೆಳೆದಿರೋದು ನಾನು. ನನ್ನ ಬಾಲ್ಯದಲ್ಲಿ ಅವರು ಅಂದರೆ ಅವಾಗಿಂದನೂ ಅಷ್ಟೇ, ಈಗಲೂ ಐ ಆಮ್ ಅವ್ರು ಇಲ್ಲ ಅಂತ ನನ್ನ ಮೈಂಡಲ್ಲೇ ಇಲ್ಲ. ಆ ಥರ ಒಂದು ಫೀಲ್ ನನಗೆ. ಈಗಲೂ ಐ ಆಮ್ ವೆರಿ ಬಿಗ್ ಫ್ಯಾನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, ಹ್ಯೂಜ್ ಫ್ಯಾನ್. ಓಕೆನಾ, ಅಣ್ಣವ್ರು. ಸೊ ಅವ್ರ ಸಿನಿಮಾಗಳು ಎಷ್ಟೆಷ್ಟು ಸಾರಿ ನೋಡ್ಬಿಟ್ಟಿದ್ದೀನಿ. ಅಲ್ಲಿ ಇದಿರ್ಬೋದು, ಯಾವುದು ಗಿರಿಕನ್ಯೆ, ಪ್ರೇಮದ ಕಾಣಿಕೆ, ಆ ಥಿಯೇಟ್ರಲ್ಲಿ ಇದು, ಐ ಮೀನ್ ಶಾಂತಿ, ಎಸ್ಪೆಷಲಿ ಶಾಂತಿ ಥಿಯೇಟ್ರಲ್ಲಿ ಆ ಗಿರಿಕನ್ಯೆ ನನಗೆ, ನಾನು ತುಂಬ ಚಿಕ್ಕವನು ಆವಾಗಿಂದ ಎಷ್ಟು ಸರಿ ಸಿನಿಮಾ ನೋಡ್ಬೇಕಂದ್ರೆ ಶನಿವಾರ ಬಂದ್ರೆ ಹೋಗೋದು ಗಿರಿಕನ್ಯೆಗೆ, ಹೋಗೋದು ಪ್ರೇಮದ ಕಾಣಿಕೆಗೆ, ಹೋಗೋದು ನಾನೊಬ್ಬ ಕಳ್ಳಾಗೆ. ಅಲ್ಲಿ ಅದೇ ಥಿಯೇಟ್ರಲ್ಲಿ ಸುಮಾರು ಸಿನಿಮಾಗಳು ಅಣ್ಣವ್ರದ್ದು. ಓಕೆ, ಆ ಥರ ಅಣ್ಣವ್ರ ಸಿನಿಮಾಗಳು ನೋಡ್ಕೊಂಡು ನೋಡಿಕೊಂಡು ಬೆಳೆದಿದ್ದು. ಸೊ ಎಲ್ಲೋ ಒಂದು ಕಡೆ ನನ್ನ ಸಿನಿಮಾ ಇಂಡಸ್ಟ್ರಿಗೆ ಇಂಟ್ರೆಸ್ಟ್ ಬರೋದಕ್ಕೆ ಅದು ಕಾರಣ. ಅದು ಕೂಡ ಕಾರಣ ಅಂದ್ರೆ ಸಿನಿಮಾಗೆ ಬರಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ರಿ ಅಲ್ಲಿವರೆಗೂ? ಕಾಲೇಜ್ ಎಲ್ಲ ಓದುವಾಗ ಈ ತರದ ಫೈಟ್ಸ್ ಎಲ್ಲ ಕಲಿತು ಸೊ ಬರಬೇಕು ನನ್ನ ಸಿನಿಮಾ? ಅದೇ ನಾನು ಬರಬೇಕು, ಏನೋ ಮಾಡಬೇಕು ಸಿನಿಮಾದಲ್ಲಿ ಅಂತ ಡಿಸೈಡ್ ಮಾಡಿದ್ದೆ. ಮಾಡಿಬಿಟ್ಟೆ ನಾನು ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಜೊತೆ ಒಂದು ಕಡೆ ಬ್ರೂಸ್ಲಿ ಇನ್ಸ್ಪಿರೇಷನು, ಇನ್ನೊಂದು ಕಡೆ ಅಣ್ಣವ್ರ ಫ್ಯಾನ್ ನಾನು. ಬಟ್ ಯಾವ ರೀತಿ ಬರಬೇಕು ಅನ್ನೋದು ಅವಾಗ ಐಡಿಯಾ ಇಲ್ಲ. ಸೊ ಯಾವಾಗ ಈ ಸಾಹಸ ಕಲಾವಿದರ ತರಬೇತಿ ಶಿಬಿರ ಅಂತ ನೋಡಿದ್ನು. ಸೊ ಅದೇ ವೇದಿಕೆ, ಹಳ್ಳಿ ವೇದಿಕೆ ಸಿಗ್ತಲ್ಲ ನನಗೆ. ಅಲ್ಲಿ ನಾನು ಫೈಟ್ರಾಗಿ ಗುರುಸ್ಕೊಂಡೆ. ಫೈಟ್ರಾಗಿ ಹಲವಾರು ಎಲ್ಲ ಆ್ಯಕ್ಟ್ರ್ ಜೊತೆ ನಾನು ಫೈಟ್ ಮಾಡಿದ್ದೀನಿ. ಆ್ಯಸ್ ಎ ಸ್ಟಂಟ್ ಮ್ಯಾನಾಗಿ ಮಾಡಿದ್ದೀನಿ, ಅಣ್ಣವ್ರ ಜೊತೆ ಮಾಡಿದ್ದೀನಿ. ಹೇಳಿದ್ರೆ ಅಣ್ಣವರಿಗೆ ಈ ಮಾತನ್ನ, ನಾನು ನಿಮ್ಮ ಸಿನಿಮಾಗಳು ನೋಡ್ಕೊಂಡು ಬೆಳೆದಿದ್ದು ಮಾತಾಡೋಕೆ ಅವಕಾಶ ಸಿಕ್ತಾವಾಗ ಹೇಳಿದ್ದೀನಿ. ಒಡ ಹುಟ್ಟಿದ್ರು ನಾನೇ ಫೈಟ್ ಮಾಸ್ಟರ್, ಅಣ್ಣವ್ರಿಗೆ ನಾನೇ ಫೈಟ್ ಮಾಸ್ಟರ್. ಅದಕ್ಕೆ ಮುಂಚೆ ಅಣ್ಣವ್ರ ಜೊತೆ 4 ಪಿಕ್ಚರ್ ಸ್ಟಂಟ್ ಮ್ಯಾನ ಕೆಲಸ ಮಾಡಿದ್ದೀನಿ. ಒಂದು ಇದು ಅದು ಗುರಿ ಫೈಟರ್, ಪರಶುರಾಮಲ್ ಫೈಟರ್, ಆಮೇಲೆ ಶ್ರುತಿ ಶರೀರದಲ್ಲಿ ಫೈಟರ್, ಆಮೇಲೆ ಇನ್ನೊಂದು ದೇವತಾ ಮನುಷ್ಯ. ಈ 4 ಸಿನಿಮಾದಲ್ಲಿ ಅಣ್ಣವ್ರ ಜೊತೆ ಫೈಟರ್ ನಾನು. ನೀವು ಫೈಟ್ ಮಾಡಿದ್ರೆ ಅವ್ರ ಜೊತೆಗೆ? ನನ್ನ ಜೊತೆ ಸ್ಟಂಟ್ ಮ್ಯಾನ್ ನಾನು, ಬೇರೆಯವ್ರು ಮಾಸ್ಟರ್, ನಾನು ಸ್ಟಂಟ್ ಮ್ಯಾನ್. ನೀವು ಸ್ಟಂಟ್ ಮ್ಯಾನ್ ಅಥವಾ ಅವ್ರ ಜೊತೆ ಫೈಟ್ ಮಾಡಿದ್ರ ಅವ್ರಿಗೆ ಹೊಡಿಯೋದು ಅಥವಾ ಅವ್ರು ನಿಮಗೆ ಹೊಡಿಯೋದು? ಹೌದಾ, ಹೇಗೆ ಅನಿಸ್ತಿದೆ ಅವಾಗ? ಏ ಸೂಪರ್, ಫೈಟ್ ಮಾಡುವಾಗ ಸೂಪರ್. ಒಂದು ಈ ಗುರಿ ಅಂತೂ ಪ್ಯಾಲೇಸ್ ಅಲ್ಲಿ ಶೂಟಿಂಗ್, ಒಂದು ಎತ್ತಿನ ಗಾಡಿ ನಿಂತಿರುತ್ತೆ, ಅಣ್ಣವ್ರ ಲಾರಿ ಬರುತ್ತೆ, ಲಾರಿ ವಿಲನ್ಸ್ ನಾವು ಬರ್ತೀವಿ, ಅದ್ರಲ್ಲಿ ಏನೋ ಸ್ಮಗ್ಲಿಂಗ್ ಗೂಡ್ಸಿರುತ್ತೆ ಏನೋ ಇರುತ್ತೆ. ಸೊ ಎತ್ತಿನ ಗಾಡೀಲಿ ಅಣ್ಣವರು ಎತ್ತಿನ ಗಾಡಿ ಅಡ್ಡಲ್ಲಿ ನಿಲ್ಲಿಸ್ಬಿಟ್ಟು ಎತ್ತಿನ ಗಾಡಿ ಮೇಲೆ ಮಲ್ಕೊಂಡಿರ್ತಾರೆ. ಸೊ ಅಲ್ಲಿಂದ ಎಲ್ಲ ಇಳಿದು ಬರ್ತೀವಿ, ಒಳ್ಳೆ ಡೈಲಾಗ್ ಆಗುತ್ತೆ, ಅಣ್ಣವ್ರ ಮೇಲೆ ಅಟ್ಯಾಕ್, ಹೊಡಿಯೋಕೆ ಹೋಗ್ತೀವಿ ಅಲ್ಲಿ ಅವ್ರ ಆಫೀಸರು. ಸೊ ಆ ಥರ ನಾಲ್ಕು ಸಿನಿಮಾ ನಾನು ಫೈಟರು. ಅದಾದಮೇಲೆ ಒಡೌಟಿದ್ರಲ್ಲಿ ಅವ್ರಿಗೆ ಫೈಟ್ ಮಾಸ್ಟರ್ ಆ ಸಿನಿಮಾದಲ್ಲಿ. ಸೊ ಈ ರೀತಿ ಅಣ್ಣವ್ರ ಜೊತೆ, ವಿಷ್ಣು ಸರ್ ಜೊತೆ ಫೈಟ್ರು ನಾನು, ಅಂಬರೀಷ್ ಜೊತೆ ಫೈಟ್ರು, ಶಂಕರ್ನಾಗ್ ಅವರು, ಟೈಗರ್ ಪ್ರಭಾಕರ್, ಈ ಥರ ಆಲ್ಮೋಸ್ಟ್ ಎಲ್ಲರ ಜೊತೆನೂ ನಾನು, ಶಿವರಾಜ್ಕುಮಾರ್ ಅವ್ರ ಜೊತೆನೂ ಫೈಟ್ರಾಗಿ ಮಾಡಿದ್ದೀನಿ, ರಾಘವನ್ ಜೊತೆನೂ ಫೈಟ್ರಾಗಿ ಮಾಡಿದ್ದೀನಿ. ಆಮೇಲೆ ಆ ಪೀರಿಯಡ್ ಇದೆ, ಯಾರ್ಯಾರು ಇದ್ರು ಎಲ್ಲ ಹೀರೋಗಳ ಜೊತೆನೂ ನಾನು ಫೈಟ್ರು. ಸೊ ಆಮೇಲೆ ಆ ಎಲ್ಲ ಹೀರೋಗಳಿಗೂ ನಾನು ಮಾಸ್ಟರ್ ಆಗ್ತೀನಿ.